ಈಗಾಗಲೇ ನಮಗೆ ಮಕ್ಕಳು ಮನವಿ ಕೊಟ್ಟಿದ್ದಾರೆ, ನಮಗೆ ಕೇಸರಿ ರುಮಾಲ್ ಹಾಕ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳುವಂಥದ್ದಿಲ್ಲ. ನೀವು ಒಂದು ಮಕ್ಕಳನ್ನ ಸ್ಕಾರ್ಪ್ ಹಾಕಿ ಕೂತ್ಕೊಳ್ಸಿಟ್ಟು ಒಂದು ಮಕ್ಕಳನ್ನ ಖಾಲಿ ಕೂತ್ಕೊಂಡ್ರೆ ಆ ಮಕ್ಕಳಲ್ಲೇ ಭೇದ ಬರ್ತದೆ. ನಾನು ವಿನಂತಿ ಮಾಡ್ಕೊಳ್ಳುವಂಥದ್ದು ಏನಂದರೆ ಯೂನಿಫಾರ್ಮ್ ಬೇಕಾ ಬೇಡುವಂತ ಸರ್ಕಾರ ನಿರ್ಧಾರ ಮಾಡಬೇಕು. ಈ ಇಶ್ಯೂ ನಾವು ಇಲ್ಲಿಂದ ಪತ್ರ ಬರೆದೇವೆ, ಯೂನಿಫಾರ್ಮ್ ಬೇಡ ಆದರೆ ಯಾವುದು ಬೇಡ. 1985 ಅಲ್ಲಿ ಯೂನಿಫಾರ್ಮ್ ಕಡ್ಡಾಯ ಇದೆ. ಪದವಿ ಪೂರ್ವ ಶಿಕ್ಷಣ ಇಲಾಖೆಯಿಂದ ಯೂನಿಫಾರ್ಮ್ ಕಡ್ಡಾಯ ಇಲ್ಲ ಅಂತ ಹೇಳುವಂಥ ಕಾನೂನಿದ್ರು ನಮ್ಮಲ್ಲಿ 85 ನಾನು ಶಾಸಕ ಆದದ್ದು 2004 85 ಯೂನಿಫಾರ್ಮ್ ಕಡ್ಡಾಯ ಇದೆ. ಈಗ ಮೊನ್ನೆ ಕಾಲೇಜ್ ಪ್ರಾರಂಭ ಆಗಿ ಈಗ 6 ತಿಂಗಳಾಯಿತು. ಆ ಮಕ್ಕಳು ಸೇರಿ ಈಗ 6 ಜನ ಯಾರು ವಿರೋಧ ಮಾಡ್ತಾರೋ ಸೆಕೆಂಡ್ ಇಯರ್ನವರು, ಅವರು 1.5 ವರ್ಷ ಆಯಿತು ಆಗೆಲ್ಲ ಕಡೆ ಆ ಸ್ಕಾರ್ಪನ್ನು ತೆಗೆದು ಬಂದಿದ್ದಾರೆ. ಈಗ 6 ದಿವಸದಿಂದ ಯಾರೋ ಕುಮ್ಮಕ್ಕನಿಂದ ಇದನ್ನು ರಾಜಕೀಯಗೊಳಿಸುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಈಗಾಗಲೇ ಕಾಲೇಜ್ ಅಭಿವೃದ್ಧಿ ಸಮಿತಿ ಸ್ಪಷ್ಟ ನಿರ್ಧಾರ ಮಾಡಿದ್ದೇವೆ, ಒಂದ ಯೂನಿಫಾರ್ಮ್ ಬೇಕಾ ಬೇಡವಾ ಎರಡು ನಿರ್ಧಾರ ಸರ್ಕಾರ ಮಾಡಬೇಕು. ನಾವು ಬರ್ಕೊಂಡಿದ್ದೇವೆ ಯೂನಿಫಾರ್ಮ್ ಬೇಕಾದರೆ ಎಲ್ಲರೂ ಸಮಾನವಾದ ಯೂನಿಫಾರ್ಮ್ ಹಾಕ್ಕೊಳ್ಬೇಕು, ಯೂನಿಫಾರ್ಮ್ ಬೇಡ ಆದರೆ ಯಾರಿಗೂ ಯೂನಿಫಾರ್ಮ್ ಹಾಕ್ಬಾರ್ದು. ಯಾರು ಏನು ಬೇಕಾದ್ರೆ ಹಾಕೊಂಬಳ್ಳಿ, ಈಗ ಕೇಸರಿ ರುಮಾಲ್ ಹಾಕೊಂಬರಲಿ, ಜೀನ್ಸ್ ಹಾಕೊಂಬರಲಿ, ಸ್ಲೀವ್ಲೆಸ್ ಹಾಕೊಂಬರಲಿ, ಯಾರೂ ಕೇಳಲಿಕ್ಕಿಲ್ಲ. ಸರ್ಕಾರ ಇದನ್ನು ಗಂಭೀರವಾಗಿ ಪರಿಗಣಿಸಬೇಕು. ಅದು ಮಾಡಿದರೆ ಪಕ್ಷ ನಮ್ಮ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ತೊಂದರೆ ಬರ್ತದೆ. ಒಂದು ಯೂನಿಫಾರ್ಮ್ ಉಂಟು ಅಂತ ಹೇಳಿದರೆ ಮಕ್ಕಳು ಬೇಕಾಬಿಟ್ಟು ಓಡಾಡಲಿಕ್ಕಾಗಲ್ಲ, ಒಂದು ಶಿಸ್ತು ಇರ್ತದೆ, ಸಮಾನತೆ ಇರ್ತದೆ. ಶಿಕ್ಷಣದಲ್ಲಿ ಸಮಾನತೆ ಬೇಕು ಅಂತ ಅಂಬೇಡ್ಕರ್ ಹೇಳಿದ್ದಾರೆ. ಆ ಸಮಾನತೆ ಅಂದರೆ ಇದೆ, ನೀವು ಒಂದು ಮಕ್ಕಳನ್ನು ಸ್ಕಾರ್ಪ್ ಹಾಕಿ ಕೂತ್ಕೊಳ್ಸಿಟ್ಟು ಒಂದು ಮಕ್ಕಳನ್ನು ಖಾಲಿ ಕೂತ್ಕೊಂಡ್ರೆ ಆ ಮಕ್ಕಳಲ್ಲೇ ಭೇದ ಬರ್ತದೆ. ನಾನು ವಿನಂತಿ ಮಾಡ್ಕೊಳ್ಳುವಂಥದ್ದು ಏನಂದರೆ ಯೂನಿಫಾರ್ಮ್ ಬೇಕಾ ಬೇಡುವಂತ ಸರ್ಕಾರ ನಿರ್ಧಾರ ಮಾಡಬೇಕು. ಈ ಇಶ್ಯೂ ನಾವು ಇಲ್ಲಿಂದ ಪತ್ರ ಬರೆದೇವೆ, ಯೂನಿಫಾರ್ಮ್ ಬೇಡ ಆದರೆ ಯಾವುದು ಬೇಡ, ಬೇಕು ಅಂತಾದರೆ ಎಲ್ಲವೂ ಆಗಿರಬೇಕು. ಆ ಪ್ರಕಾರ ನಾವು ನಿರ್ಧಾರ ಹೈಕೋರ್ಟ್ ಈಗ ದಿಲ್ಲಿ ಹೈಕೋರ್ಟಲ್ಲಿ ಸ್ಪಷ್ಟವಾದಂಥ ಒಂದು ಆರ್ಡರ್ ಇದೆ. ಇದೇ ರೀತಿಯ ಸ್ಕಾರ್ಪ್ ಬಗ್ಗೆ ಹೋದಾಗ ಅಲ್ಲಿ ದಿಲ್ಲಿ ಹೈಕೋರ್ಟ್ ಏನು ಹೇಳಿದೆ, ಇನ್ಸ್ಟಿಟ್ಯೂಷನ್ ಏನು ಯೂನಿಫಾರ್ಮ್ ಹಾಕಬೇಕು ಅಂತ ನಿರ್ಧಾರ ಮಾಡಿದರೆ ಅದಕ್ಕೆ ಆ ಅಲ್ಪಸಂಖ್ಯಾತರು ಪಾಲಿಸಬೇಕು ಅಂತ ಹೇಳೋದು ಸ್ಪಷ್ಟ ಇದೆ ಅದರಲ್ಲಿ, ಆರ್ಡ್ರಲ್ಲಿದೆ. ನಿಮಗೆ ಎಲ್ಲಿಯಾದರೂ ನಿಮ್ಮ ಧಾರ್ಮಿಕ ಪ್ರಕಾರ ನಿಮ್ಮ ವೇಷಭೂಷಣಗಳು ನೀವು ಮಾಡಬೇಕು ಅಂತಾರೆ, ಅಲ್ಪಸಂಖ್ಯಾತರ ಇನ್ಸ್ಟಿಟ್ಯೂಷನ್ ಇದೆ ಅಲ್ಲಿ ಹೋಗಿ. ಇದು ಪಬ್ಲಿಕ್ ಇನ್ಸ್ಟಿಟ್ಯೂಷನ್, ಪಬ್ಲಿಕ್ ಇನ್ಸ್ಟಿಟ್ಯೂಷನಲ್ಲಿ ಎಲ್ಲರೂ ಹೇಗಿರುವ ಸಮಾನವಾಗಿರಬೇಕು ಅಂತ ಹೇಳುವಂಥ ಸ್ಪಷ್ಟ ಬರ್ದಿದ್ದಾರೆ. ನೋಡಿ, ಇದರಲ್ಲಿ ಯಾವ ಮುಸಲ್ಮಾನರಿಗೂ ಏನು ಸಮಸ್ಯೆ ಇಲ್ಲ, ಅವರೆಲ್ಲರೂ ಬರ್ತಾ ಇದ್ದಾರೆ, ನಮ್ಮಲ್ಲೆಲ್ಲ ಮಾಡ್ತಾ ಇದ್ದಾರೆ, ಅವ್ರದ್ದೇನು ಸಮಸ್ಯೆ ಇಲ್ಲ. ಇದು ಯಾರೋ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋರು ಇದು ಹುಟ್ಟಿಸ್ಕೊಂಡದ್ದು. ಹಾಗಾಗಿ ನಾನು ಮುಸಲ್ಮಾನ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ನಮ್ಮ ಜಿಲ್ಲೆಯಲ್ಲಿ ಸೌಹಾರ್ದತೆವಾದಂಥ ಒಂದು ವಾತಾವರಣ ಇದೆ, ಇದು ಮುಂದುವರಿಬೇಕು. ನಾಳೆ ಈಗ ಇವರು ಸ್ಕಾರ್ಪ್ ಹಾಕಬೇಕು ಅಂತ ಹಠ ಮಾಡಲಿಕ್ಕೆ ಶುರು ಮಾಡಿದ್ರೆ ಇನ್ನೊಬ್ಬರು ಕೇಸರಿ, ಈಗಾಗಲೇ ನಮಗೆ ಮಕ್ಕಳು ಮನವಿ ಕೊಟ್ಟಿದ್ದಾರೆ ನಮಗೆ ಕೇಸರಿ ರುಮಾಲ್ ಹಾಕ್ಲಿಕ್ಕೆ ಅವಕಾಶ ಕೊಡಬೇಕು ಅಂತ ಹೇಳುವಂಥದ್ದಿಲ್ಲ. ಇದು ಸುಮ್ಮನೆ ಸಂಘರ್ಷಕ್ಕೆ ಕಾರಣ ಆಗ್ತದೆ, ಇದನ್ನು ಇಲ್ಲಿಗೆ ಅವರು ಕ್ಲೋಸ್ ಮಾಡಬೇಕು ಅಂತ ವಿನಂತಿ.